ಏನಿಲ್ಲ, ಇವತ್ತು ಯಾಕಂದ್ರೆ ಮೂಡಲಗಿ ತಾಲೂಕಿನ ಹಾಗೂ ನಮ್ಮ ಅರ್ಬಾನ್ ವಿಧಾನಸಭಾ ಕ್ಷೇತ್ರದ ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡಬೇಕಂದಿದ್ರು. ಸೊ ಅದಕ್ಕೆ 1 ತಾರೀಕು ಮಾಡೋ ಬದಲು ಇವತ್ತು ಮಾಡಿದೆ. ಸುಮಾರು ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು, ತಾವೇ ನೋಡಿದಿರಿ. ಸೊ ಅದ್ದೂರಿಯ ಕಾರ್ಯಕ್ರಮದ ಕನ್ನಡ ನೆಲ ಜಲ ಭಾಷೆ ಉಳಿಲಿ, ಇನ್ನೂ ಹೆಚ್ಚಿನ ಪ್ರಚಾರ ಇಲ್ಲಂತೇಳಿ ಅದ್ದೂರಿಯಾಗಿ ಮಾಡಿದೆ. ಭಾಳ ಚೆನ್ನಾಗಾಗಿದೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದು ಹೌದು, ಯಾಕಂದ್ರೆ ಅಪ್ಪು ಅವ್ರು ವಿಶೇಷ ಯಾಕೆ ನಮ್ಮ ಪ್ರೀತಿ ಅಂದ್ರೆ, ಅವರು KMF ನಂದಿನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ಅವರು. ಯಾಕಂದ್ರೆ ಅವರು ನಮ್ಮ KMF ಮತ್ತು ನಂದಿನಿ ಇಷ್ಟು ಬೆಳವಣಿಗೆಗೆ ಅವ್ರದ್ದು ಪಾತ್ರ ಭಾಳ ಇದೆ. ಅದಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಸಾಂಗ್ ಆಡಿಬಿಟ್ಟು ಅವ್ರಿಗೆ ನಮನ ಸಲ್ಲಿಸ್ಬೇಕಂತೇಳಿ ಲಾಸ್ಟಿಗೆ ಉದ್ದೇಶದಿಂದ ಮಾಡಿದ್ದೀವಿ. ಸೊ ಮುಂದಿನ ದಿನಮಾನದಲ್ಲೂ ನಾವು KMF ನಂದಿನಿ ಬ್ರ್ಯಾಂಡಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಶಾಶ್ವತ ಅಲ್ಲಿ ಉಳಿಬೇಕನ್ನುವಂಥ ಯೋಜನೆಗಳು ಅದಾವೆ. ಮುಂದಿನ ದಿನಮಾನದಲ್ಲಿ ತೀರ್ಮಾನ ಮಾಡ್ತಿದ್ದೀವಿ, ಖಂಡಿತ ಸಿಗಬೇಕು. ಯಾಕಂದ್ರೆ ನೀವು ನೋಡ್ರಿ, ಪುನೀತ್ ರಾಜ್ಕುಮಾರ್ ತೀರ್ಕೊಂಡು 1 ವರ್ಷ ಆದರೂ ಅವ್ರ ಪಾಪ್ಯುಲಾರಿಟಿ ಕಡಿಮೆ ಆಗಿಲ್ಲ. ಇಷ್ಟು ಯಾರೋ ನಾವು ಭಾಳ ಜನ ಹೀರೋಗಳನ್ನು ಅಥವಾ ರಾಜಕಾರಣಗಳು ನೋಡಿದ್ದೀವಿ, ಎಲ್ಲರೂ ಮರೆತು ಬಿಡ್ತಾರೆ. ಅಪ್ಪು ಅವ್ರು ತೀರ್ಕೊಂಡು 1 ವರ್ಷ ಆದರೂ ಇವತ್ತಿಗೂ ಜನ ಅವ್ರನ್ನ ಅಂದರೆ ಅವ್ರು ಗೌರವ ಕೊಡ್ತಾ ಇದ್ದಾರೆ. ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ, ಭಾರತ ರತ್ನ ಖಂಡಿತ ಕೊಡಬೇಕಂತ ಅವ್ರು ನನ್ನ ವೈಯಕ್ತಿಕ ಹಾಗೂ ನಮ್ಮ ಕ್ಷೇತ್ರ ಜನದ ಒತ್ತಾಯ ಮಾಡ್ತೀನಿ ನಾನು. ಖಂಡಿತ ನಾವು ಏನಿಲ್ಲ, ಕನ್ನಡ ನೆಲ ಜಲ ಭಾಷೆ ಉಳಿಸ್ಬೇಕು. ಕನ್ನಡದವ್ರು ನಾವು ಇಡೀ ದೇಶದಲ್ಲಿ ಎಂಥ ಸ್ವಾಭಿಮಾನ ಬದುಕ್ತೀವಿ, ನಾವು ಎಷ್ಟು ಜನರು ಇನ್ನೊಬ್ಬರ ಪ್ರೀತಿ ಮಾಡ್ತೀವಿ ಅಂತ ತೋರಿಸ್ತೀವಲ್ಲ, ಅದಕ್ಕೆ ಕನ್ನಡ ಉಳಿಸಿ ಬೆಳೆಸಿ ಇನ್ನೊಬ್ಬರನ್ನು ಆ ಥರ ಪ್ರೀತಿ ಮಾಡಬೇಕು ಅಂತೇಳಿ ನನ್ನ ಕ್ಷೇತ್ರ ಜನಕ್ಕೆ ನಾನು ಸಂದೇಶ ಕೊಡ್ತೀನಿ. ನನ್ನ ಕ್ಷೇತ್ರ ಜನ ಕನ್ನಡ ಬಗ್ಗೆ ಭಾರಿ ಗೌರವ ಇದೆ, ಅಭಿಮಾನ ಇದೆ. ಅವ್ರಿಗೆ ಇನ್ನೂ ಭಗವಂತ ಇನ್ನೂ ಹಿಂಗೆ ಒಳ್ಳೇದು ಮಾಡೋದು ನಾನು ಹಾಸ್ತೀನಿ. ಅಲ್ಲಲ್ಲ, ನಾವು 3 ರೂಪಾಯಿ ಹೆಚ್ಚು ಮಾಡಬೇಕಾದ ಪ್ರಸ್ತಾವನೆ ಇದೆ. ಸೊ 7 ತಾರೀಕು ನಂತರ ಅದು ಹೋಗಿ ಇನ್ನೊಂದು ಸಲ ಮುಖ್ಯಮಂತ್ರಿ ಮಾತಾಡಿ ನಿರ್ಣಯ ತಗೋತೀನಿ. ಇಲ್ಲ, ರೈತರಿಗೆ 3 ರೂಪಾಯಿ ಜಾಸ್ತಿ ಕೊಟ್ಟರೆ ಅವ್ರ ಯಾಕೆ ಸಂಕಷ್ಟದಲ್ಲಿದ್ದಾರೆ ಒಳ್ಳೇದಾಗ್ತದೆ. ಆ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೆ. ಮುಖ್ಯಮಂತ್ರಿಯವರು ಅನುಮತಿ ತಗೊಂಡು ತಕ್ಷಣ ಈ ತಿಂಗಳಲ್ಲಿ ಮಾಡೇ ಮಾಡ್ತೀವಿ. ಓಕೆ.